ಇವಾಗ ಹುಡುಗಿ ಹಿಂದೆ ಹುಡುಗ ಹೋದ್ರೆ ಹುಡುಗಿ ಅಫ್ಕೋರ್ಸ್ ಇಷ್ಟ ಇರೇನು ಊಹು ಅಂತಾಳೆ ಶೋಕ್ ಕೊಡೋಕೆ, ಅದಕ್ಕೆ ಅವಳಿಗೆ ನಾವು ಶೋಕ್ ಕೊಟ್ರೆ ಹೋಗ್ಬೇಕಾದ್ರೆ ಸಡನ್ ಪಾಸ್ ಆದ್ರೆ ಹೆಂಗ ಅನ್ಸುತ್ತೆ? ರೇನ್ಬೋ ರೇನ್ಬೋ ಬಂದಂಗ ಬರ್ನ್ ಆಗುತ್ತೆ ಹುಡುಗಿ ಮೇಲೆ ಹುಡುಗನ ಮೇಲ. ಸಮಥಿಂಗ್ 8 billion ಪಾಪ್ಯುಲೇಷನ್ ಇದೆ ಎಂಟೈರ್ ವರ್ಲ್ಡ್ ಅಲ್ಲಿ. ಒಬ್ಳೆ ಏನ ತ್ರಿಪುರ ಸುಂದರಿ, ಬೇರೆ ಯಾರು ಸಿಗಲ್ವಾ? ಹಾಗೆ ದಿನ ಗೆಲ್ಬೋದು ದಿನ ಸೋಲ್ಬೋದು, ದಿನ ಬ್ರೇಕಪ್ ಆಗುತ್ತೆ ದಿನ ಪ್ಯಾಚಪ್ ಆಗುತ್ತೆ. ಫ್ರೆಂಡ್ಸ್ ಬಂದ್ಬಿಟ್ಟು ಮಧ್ಯರಾತ್ರಿನಲ್ಲಿ ಗಾಡಿ ಕೆಟ್ಟೋಗಿದೆ, ಇಲ್ಲ ಮಧ್ಯರಾತ್ರಿನಲ್ಲಿ ದುಡ್ಡು ಬೇಕು, ಇಲ್ಲ ಕಷ್ಟ ಆಗಿದೆ ಅಂತ, ಇಲ್ಲ ಸ್ಟೇಷನ್ ಹೋಗಿ ಕುತ್ಕೊಂಡಿದ್ದೀನಿ ಅಂತ ಅಂದ್ರೆ ಫ್ರೆಂಡ್ ಫೋನ್ ಮಾಡಿದ್ರೆ ಹಿಂದೆ ಮುಂದೆ ನೋಡಿದ್ರೆ ಬರ್ತಾರೆ. ಅದು ನನ್ನ ಫ್ರೆಂಡ್ಸು, ಎಲ್ಲ ಫ್ರೆಂಡ್ಸು ಹಂಗಿದಾರ ಗೊತ್ತಿಲ್ಲ. ಜೀವ ಜೀವ ಕೊಡ್ತೀನಿ ನಾನು ಜೀವಕ್ಕಿಂತ ಜಾಸ್ತಿ, ನೀನು ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು. ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಿಮ್ಗೆ ಯಾರಾದರೂ ಇಷ್ಟ ಆದರೆ ಡೈರೆಕ್ಟಾಗಿ ಹೋಗಿ ಅವ್ರಿಗೆ ಹೇಳಬೇಕಾ ಅಥವಾ ಒನ್ ಸೈಡ್ ಲವ್ ಮಾಡಬೇಕಾ ಅಂತ? ಅದಕ್ಕೆ ಹೇಗೆಲ್ಲ ಉತ್ತರ ಕೊಡ್ತಾರೆ ಅಂತ ನೀವೇ ನೋಡಿರಂತೆ. ಬನ್ನಿ ಡೈರೆಕ್ಟಾಗಿ ಹೋಗಿ ಅವ್ರನ್ನ ಮಾತಾಡ್ಸೋಣ. ಕಾಲೇಜಲ್ಲಿ ಇಲ್ಲ ಅಂತ ಮನೆ ಹತ್ರ ಎಲ್ಲೋ ಒಂದು ಕಡೆ ಒಂದು ಹುಡುಗಿ ಇಷ್ಟ ಆಗ್ತಾನೆ. ಸೊ ಇಷ್ಟ ಆಗಿದಷ್ಟ ಡೈರೆಕ್ಟಾಗಿ ಹೋಗಿ ಹುಡುಗಿಗೆ ಹೇಳೋದು ಬೆಸ್ಟ, ಇಲ್ಲ ಅಂತಂದ್ರೆ ಒನ್ ಸೈಡ್ ಲವ್ ಮಾಡೋದು ಬೆಸ್ಟ? ಆಟ ಆಡಿಸ್ಬಿಡ್ಬೇಕು ಒಂದ್ಸಲ. ಏನಾಟ ಆಟ ಆಡಿಸ್ಬಿಟ್ಟು ಒಂದು ಫಸ್ಟ್ ಹೋಗ್ಬಿಟ್ಟು ಫುಲ್ ಅವಳ ಸುತ್ತ ತಿರ್ಗ್ಲಾಡ್ಕೊಂಡು ಅವಳ ಬಗ್ಗೆ ಗೊತ್ತಾಗಿ ಆಮೇಲೆ ಹೋಗಿ ಹೇಳ್ಬಿಡ್ಬೇಕು. ಆಮೇಲೆ ಅಂದ್ರೆ ಅವ್ರು ನಮ್ಮನ್ನ ಆಟ ಆಡಿಸ್ತಾರೆ, ಏನೋ ಫೀಲಿಂಗ್ ಬರೋ ತರ ಆಟ ಆಡಿಸ್ಬಿಟ್ಟು ಆಮೇಲೆ ಏನಿಲ್ಲಪ್ಪ ಜಸ್ಟ್ ಫ್ರೆಂಡ್ಸ್. ಇವಾಗ ಹುಡುಗಿ ಇಷ್ಟ ಆದ್ದು ಅಂದ್ರೆ ಹೋಗ್ಬೇಕು, ನೋಡ್ಬೇಕು ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲ ನೋಡ್ಬೇಕು, ಮತ್ತೆ ಸೈಲೆಂಟ್ ಆಗಿ ಇಷ್ಟ ಅಂತ ಹೇಳ್ಬೇಕು. ಆದ್ರೆ ಇಷ್ಟ ಅಂತ ಗೊತ್ತಾಗ್ಬಾರ್ದು, ಇಷ್ಟ ಇಲ್ಲ ಅಂತ ಗೊತ್ತಾಗ್ಬೇಕು. ಆದ್ರೆ ಇಷ್ಟ ಅಂತ ಹೇಳ್ಬಾರ್ದು. ಅವಳಿದ ಹೂನಾ ಊಹೂನಾ ಲವ್ವಾ ಕ್ರಶನ್ ಕನ್ಫ್ಯೂಷನ್ ಅಲ್ಲಿ ಅವಳೇ ಬಂದು ಪ್ರಪೋಸ್ ಮಾಡ್ಬೇಕು, ಅವಾಗ ನಮ್ಗೆ ಇಷ್ಟ ಇರೋನು ರಿಜೆಕ್ಟ್ ಮಾಡ್ಬೇಕು. ಇವಾಗ ಹುಡುಗಿ ಹಿಂದೆ ಹುಡುಗ ಹೋದ್ರೆ ಹುಡುಗಿ ಅಫ್ಕೋರ್ಸ್ ಇಷ್ಟ ಇರೋನು ಊಹು ಅಂತಾಳೆ ಶೋಕ್ ಕೊಡೋಕೆ, ಅದಕ್ಕೆ ಅವಳಿಗೆ ನಾವು ಶೋಕ್ ಕೊಟ್ರೆ ಬೆಸ್ಟ್ ಅಲ್ವಾ? ನೀವು ಹುಡುಗಿ ದಾರಿ ಹಿಡಿತಾ ಇದ್ದೀರಾ ಅಂತ ಗೊತ್ತಾಯ್ತು. ಹುಡುಗಿ ದಾರಿ ಅಲ್ಲ, ಹುಡುಗಿ ನಮ್ಮ ದಾರಿ ನೋಡ್ಸ್ಕೊಡ್ಬೇಕು. ಆದ್ರೆ ಆ ದಾರಿಗೆ ನಾವ್ ಇರಬಾರ್ದು. ಡೈರೆಕ್ಟ್ ಆಗಿ ಹೋಗಿ ಹೇಳೋದೇ ಬೇಡು, ಮೇಲು ಡೈರೆಕ್ಟ್ ಹೋಗಿ ಹೇಳ್ಬೇಕು. ಯಾಕಂದ್ರೆ ಇವಾಗ ಒಂದ್ ಸೈಡ್ ಲವ್ ಮಾಡ್ತಾ ಇರ್ತೀರ, ಫುಲ್ ಡೀಪ್ ಆಗಿ ಮಾಡ್ಬಿಟ್ಟಿರ್ತೀರ, ಅವ್ನ ಅವಳು ಯಾರೋ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ನೀವೇನ್ ಮಾಡ್ತೀರಾ? ಹೇಳ್ಬಿಡ್ಬೇಕು. ಅವಳಿಗೆ ಇಷ್ಟನೋ ಇಲ್ವೋ ಅದು ಸೆಕೆಂಡ್ರಿ, ನಿಮ್ ಏನಿದೆಯೋ ನಿಮ್ ತಾಕತ್ ಏನಿದೆಯೋ ನಿಮ್ ಲವ್ ಏನಿದೆಯೋ ಹೋಗಿ ಹೇಳ್ಬಿಡ್ಬೇಕು. ಹೇಳ್ಬಿಡ್ಬೇಕು. ಫೀಲಿಂಗ್ ಸಿಂಗಲ್ ಬೆಸ್ಟ್ ಬ್ರೋ. ಯಾಕಂದ್ರೆ ಇವಾಗ ಕ್ರಶ್ ಆಗಿರುತ್ತಾ, ಡೈಲಿ ಅವಳು ನೋಡ್ಕೊಂಡು ರೇಗಿಸ್ಕೊಂಡು ಅದನ್ ಫೀಲ್ ತಗೊಬೇಕು. ಇವಾಗ ಕದ್ದು ಮುಚ್ಚಿ ನೋಡೋ ಚೆನ್ನಾಗಿರುತ್ತೆ, ಮತ್ತೆ ಪ್ರಪೋಸ್ ಮಾಡಿ ಅವಳು ಓಕೆ ಅಂದ್ಮೇಲೆ ಅವಳೇ ಫೋನ್ ಹಾಕ್ತಾಳೆ, ಮೆಸೇಜ್ ಮಾಡ್ತಾಳೆ, ಏನಿರುತ್ತೆ ಇಂಟ್ರೆಸ್ಟ್ ಟ್ರಿಲ್ಲು ಎಲ್ಲ. ಹೋಗಿ ಎಕ್ಸ್ಪೋಸ್ ಮಾಡೋ ಬದಲು ದೂರದಿಂದ ನೋಡಿ ಖುಷಿ ಬಿಡೋದೇ ಬೆಸ್ಟ್. ಹಂಗಂತೀರಾ? ತು ಸಮಜಾ ನಹೀ, ತು ಸಮಜಾ ನಹೀ. ಒನ್ ಸೈಡೆಡ್ ಲವ್ ಬೆಸ್ಟ್, ಒನ್ ಸೈಡ್ ಲವ್ ಬೆಸ್ಟ್. ಟೈಮ್ ಟೈಮ್ ಸಿಗ್ ಟೈಮ್ ಸಿಗ್ ಹೇಳೋದೇ ಬೆಸ್ಟ್. ಓ ಹೇಳೋದೇ ಬೆಸ್ಟ್, ಹೇಳೋದೇ ಬೆಸ್ಟ್ ಅನ್ಸುತ್ತೆ. ಹೇಳೋದೇ ಹಾಂ, ಹೇಳೋದು ಬೆಸ್ಟ್. ಒನ್ ಸೈಡೆಡ್ ಲವ್ ಬೆಸ್ಟ್, ಒನ್ ಸೈಡೆಡ್ ಲವ್ ಬೆಸ್ಟ್. ಓಕೆ, ಒನ್ ಸೈಡ್ ಅಂತ ಅಂದ್ರೆ ಏನಕ್ಕೋಸ್ಕರ? ಲೈಕ್ ಒನ್ ಸೈಡೆಡ್ ಲವ್ ಅಲ್ಲಿ ನೀವು ದಿನ ಗೆಲ್ಬೋದು ದಿನ ಸೋಲ್ಬೋದು, ದಿನ ಬ್ರೇಕಪ್ ಆಗುತ್ತೆ ದಿನ ಪ್ಯಾಚಪ್ ಆಗುತ್ತೆ. ಲವ್ ಆದ್ರೆ ಒಂದಿನ ಓಕೆ ಇವತ್ ದಿನ ಅದು, ನೆಕ್ಸ್ಟ್ ಡೇ ಬ್ರೇಕಪ್ ಅಂದ್ರೆ ಮುಗೀತಲ್ಲ. ಒಂದ್ ಸೈಡೆಡ್ ಲವ್ ಅಲ್ಲಿ ಹಂಗಲ್ವಲ್ಲ, ದಿನ ಬೇಕಾದ್ರೆ ಲವ್ ಮಾಡ್ಬೋದು. ಅದು ಫೀಲಿಂಗೇ ಬೇರೆ ಆಯ್ತಾ, ಲೈಕ್ ವೋಟ್ ಬೆಸ್ಟ್ ಫೀಲಿಂಗ್ ಆಯ್ತಾ, ಲೈಕ್ ಅಲ್ಲೇ ಇರಬೇಕು ಸುಮ್ಮನೆ ಹೇಳಿ, ಮತ್ತೆ ಪ್ಯಾಚಪ್ ಆಗಿ ಮತ್ತೆ ಅವಳನ್ನ ಜಾಸ್ತಿ ಕೇರ್ ಮಾಡೋದು, ಜಾಸ್ತಿ ಎಮೋಷನಲ್ ಟಚ್ ಆಗೋದು ಅದೆಲ್ಲ ಬೇಡ. ಒನ್ ಸೈಡೆಡ್ ಸಾಕು, ಒನ್ ಸೈಡೆಡ್ ಸಾಕು. ಇವಾಗ ನಿಮ್ದು ಒನ್ ಸೈಡೆಡ್ ಇಲ್ಲ ಅಂದ್ರೆ ಇನ್ನ ನಮ್ದಿಂದ ಆ ಟ್ರ್ಯಾಕ್ ಬಂದಿಲ್ಲ, ಇನ್ನು ಟ್ರ್ಯಾಕೇ ಬಂದಿಲ್ಲ, ಒನ್ ಸೈಡೆಡ್. ಹಾ, ಇನ್ನ ಒನ್ ಸೈಡೆಡ್. ಹಿಂಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸಡನ್ ಪಾಸ್ ಆದ್ರೆ ಹೆಂಗ ಅನ್ಸುತ್ತೆ? ಸೂಪರ್ ರೇನ್ಬೋ ರೇನ್ಬೋ ಬಂದಂಗ. ಅದೇ ಅಪ್ಪಿ ತಪ್ಪಿ ಅವರೇ ಟೆಕ್ಸ್ಟ್ ಮಾಡ್ಬಿಟ್ರೆ ಬಟರ್ಫ್ಲೈಸ್ ಬಟರ್ಫ್ಲೈಸ್. ಇವಾಗ ನೀವು ಮೆಸೇಜ್ ಮಾಡ್ತಾ ಇರ್ತೀರಾ ಇಲ್ಲ ನೀವು ಮಾತಾಡ್ತಾ ಇರ್ತೀರಾ, ಸೊ ನಿಮ್ಗೆ ಜಾಸ್ತಿ ರೆಸ್ಪಾಂಡ್ ಮಾಡಿದ್ರೆ ಪಕ್ಕದಲ್ಲಿ ಯಾವ್ದೋ ಒಂದು ಹುಡುಗಂಗೆ ಚೆನ್ನಾಗಿ ಮಾತಾಡ್ತಾ ಒಂದು ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ, ಹೆಂಗ್ ಫೀಲ್ ಆಗುತ್ತೆ? ಬರ್ನ್ ಆಗುತ್ತೆ ಹುಡುಗಿ ಮೇಲೆ ಹುಡುಗನ ಮೇಲೆ.
ಹುಡುಗಿ ಮೇಲೆ. ನಮ್ಮ ಪಾಡಕ್ಕೆ ನಾವಿರೋದೇ ಬೆಸ್ಟ್ ಅನ್ಸುತ್ತೆ, ಯಾಕಂದ್ರೆ ಈ ಕಾಲನೇ ತುಂಬಾ ಕೆಟ್ಟೋಗ್ಬಿಟ್ಟೈತೆ. ನಮ್ಮ ಪಾಡಕ್ಕೆ ನಾವಿದ್ರೆ ಯಾವ ರೆಸ್ಪಾನ್ಸಿಬಲ್ ನಮ್ಮ ಮೇಲೆ ಇರಲ್ಲ. ಅವ್ರೇನಾದ್ರು ಬಂದು ನಮ್ಮ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ಏನಾದ್ರು ಹೇಳಿದ್ರೆ ನಮ್ಮ ಹತ್ರ ಇರೋ ಕಾಸೆಲ್ಲ ಖರ್ಚಾಗ್ತದೆ ಹೊರತು ಅದು ತ್ರೂ ಲವ್ ಅಂತೂ ಆಗಲ್ಲ. ಡೈರೆಕ್ಟ್ ಆಗಿ ಹೋಗಿ ಹೇಳೋದೇ ಬೆಟರು. ಇಲ್ಲ ಒಂದು ಹೂ ಅಂತಾರೆ, ಇಲ್ಲ ಹೂ ಅಂತಾರೆ. ಹೂ ಅಂದ್ರೆ ಬೇರೆ ನಾವು ಟ್ರೈ ಮಾಡ್ಬೋದು. ಹೂ ಅಂತ ಒಂದೇ ಸೈಡ್ ಲವ್ ಮಾಡ್ಕೊಂಡಿದ್ರೆ ಲೈಫ್ ಪೂರ್ತಿ ಆಗಲ್ಲ, ಸಿಂಗಲ್ ಆಗೇ ಇರಬೇಕು. ಅದಕ್ಕೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಒಂದು ಹೂ ಇಲ್ಲ ಅವಳು ಇಲ್ಲ ಅಂದ್ರೆ ಇನ್ನೊಬ್ಳು ನಾನು ಟ್ರೈ ಮಾಡ್ಬೋದಲ್ಲ, ಟ್ರೈ ಮಾಡ್ಬೋದು. ಇವಾಗ ನಿಮ್ಗೆ ಅವ್ರಿಗೆ ತುಂಬಾ ಇಷ್ಟ ಆಗಿರಲ್ಲ, ಹೋಗಿ ಕೇಳ್ತೀರಾ ಇಲ್ಲ ನಂಗೆ ಏನಾದ್ರೆ ಇಷ್ಟ ಇಲ್ಲ ಅಂತ ಅಂತಾರೆ, ಸೊ ಅವಾಗ ಬಿಟ್ಬಿಡ್ತೀರಾ ಬೇರೆ ಹುಡುಗಿನ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ಬೋದು. ಇಲ್ಲ ಮರೆ ಇನ್ನೊಂದ್ಸರಿ ಟ್ರೈ ಮಾಡೋದು, ಹೋಗಿ ಹೇಳೋದು? ಇಲ್ಲ ಇಲ್ಲ, ಒಂದ್ಕಿದ ರಿಜೆಕ್ಟ್ ಮಾಡಿದಾದ್ರೆ ಮತ್ತೆ ಹೋಗೋ ಸೀನೇ ಇಲ್ಲ. ಸೀರಿಯಸ್ಲಿ ಯಾವ ಹುಡುಗಿ ಹೇಳಿದ್ರೆ ಸಮಥಿಂಗ್ 8 billion ಪಾಪ್ಯುಲೇಷನ್ ಇದೆ ಎಂಟೈರ್ ವರ್ಲ್ಡ್ ಅಲ್ಲಿ, ಒಬ್ಳೆ ಏನ ತ್ರಿಪುರಸ್ ಅಂದರೆ ಬೇರೆ ಯಾರು ಸಿಗಲ್ವಾ? ಅಲ್ಲ ಹುಡುಗಿರು ಯಾರು ಹುಡುಗರು ಹೋಗಿ ಹೇಳಿದ ತಕ್ಷಣ ಒಂದೇ ಸರಿ ಒಪ್ಕೊಳ್ಳಲ್ಲ ಗೊತ್ತು. ಇನ್ನೊಂದ್ಸರಿ ಟ್ರೈ ಮಾಡೋದು ಇಲ್ಲ ಇಲ್ಲ, ಒಂದ್ಕಿಂತ ಅವರು ಹೇಳ್ಬಿಟ್ರೆ ಇಲ್ಲ. ಒಂದ್ ಸೈಡ್ ಬೆಸ್ಟ್ ಬ್ರೋ. ಒಂದ್ ಸೈಡ್ ಬೆಸ್ಟ್ ಬ್ರೋ. ಹೌದು ಬ್ರೋ. ಒಂದ್ ಸೈಡ್ ಬ್ರೋ. ಒಂದ್ ಸೈಡ್ ಯಾಕೆ ಬ್ರೋ? ಡೈರೆಕ್ಟ್ ಆಗಿ ಹೇಳಿದ್ರೆ ಏನೋ ಬ್ರೋ, ಒಪ್ತಾರ ಇಲ್ಲ ಅದೊಂದು ಪ್ರಾಬ್ಲಮ್ ಇರುತ್ತೆ, ರೆಸ್ಟ್ರಿಕ್ಷನ್ಸ್ ಆಗುತ್ತೆ, ಅವಳು ಕರ್ಕೊಂಡೋಗಿ ಪಾರ್ಟಿ ಮಾಡಿಸ್ಬೇಕು ಎಲ್ಲ ಇರುತ್ತೆ. ಹ್ಞೂ ಬ್ರೋ, ಅದೇ ಒಂದ್ ಸಲ ಆಯ್ತು ಅನ್ಕೋ, ಅವಳು ಮುಂದೆ ಸಿಕ್ಕಂದ್ರೆ ನೋಡುದು ಏ ನಮ್ಮ ಹುಡುಗಿ ಬಂತು ಅಂತ ಎಲ್ಲರೂ ಹೋಗೋ ತಿರ್ಗಾಡೋದು ಏನಲ್ಲ ಗೊತ್ತಾಗಲ್ಲ ಬ್ರೋ. ನಾಳೆನೇ ಮದುವೆ ಅಂತ ಫುಲ್ ರೇಂಜಲ್ಲಿ, ನಾಳೆನೇ ಮದುವೆ ತರ ಇರೋ ತರ ಫುಲ್ ರೇಂಜಲ್ಲಿ ಹೋಗಿ ಮೇಂಟೈನ್ ಮಾಡ್ಬೋದು ಎಲ್ಲರ ಮುಂದೆ. ಇಷ್ಟಪಡ್ಬೇಕಾದ್ರೆ ಇವಳೇ ನನ್ನ ಲೈಫ್ ಪಾರ್ಟ್ನರ್ ಆಗಿರ್ಬೇಕು, ನನ್ನ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಎಫರ್ಟ್ ಹಾಕೋಣ ಅಂತ ಯಾವತ್ತು ಅನ್ಸಿಲ್ವ ಬ್ರೋ? ಅದು ಹೆಂಗಂದ್ರೆ ಬ್ರೋ, ಹುಡುಗಿ ಚೆನ್ನಾಗಿರ್ಬೇಕು, ಅವಳು ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೇಕು, ಅದಕ್ಕೆ ನಾವು ಮಸ್ಟ್ ಚೆನ್ನಾಗಿರ್ಬೇಕು ಮೊದಲು. ನಾವು ಚೆನ್ನಾಗಿರ್ಬೇಕು ಬ್ರೋ, ಮಸ್ಟ್ ಜಾಬ್ ಮಾಡ್ಬೇಕು. ಹಂಗಿದ್ರೆ ಓಕೆ, ಏನಾಗಲ್ಲ. ಹಂಗಿದ್ರೆ ಅದಕ್ಕೋಸ್ಕರ ಫಸ್ಟ್ ನಮ್ ಸೆಟ್ಲ್ ಆಗೋಣ, ನಾವು ಸೆಟ್ಲ್ ಆಗ್ಬೇಕು. ಸೆಟ್ಲ್ ಆಗಿ ಒಂದ್ ಸೈಡ್ ಟೂ ಸೈಡ್ ಮಾಡೋಣ. ಇಲ್ಲ ನಿಜ, ನೀವು ಈ ತರ ಯೋಚನೆ ಮಾಡಿದ್ರೆ ಜೀವನದಲ್ಲಿ ಏನು ಮಾಡೋಣ. ಈಗ ನಾವು ಈಗ ನಮ್ ಕಡೆನೆ ಅಮೌಂಟ್ ಇರಲ್ಲ, ಈಗ ಮತ್ ಪೇರೆಂಟ್ಸ್ ಕೇಳಿ ಮತ್ ಅವ್ರಿಗೋಸ್ಕರ ಖರ್ಚು ಮಾಡಿ ಅವೆಲ್ಲ ಫುಲ್ ತೊಂದರೆ ಬರೋ. ಈಗ ಒಂದ್ ಸೈಡ್ ಇದ್ರ ನಾವ್ ನೋಡ್ತೀವಿ, ಇಷ್ಟ ಪಡ್ತೀವಿ, ಎಷ್ಟು ಮನಸ್ಸು ತುಂಬಾ ಇಷ್ಟ ಪಡಬಹುದು. ಅದೇ ಈಗ ಬೋ ಸೈಡ್ ಆದ್ರ ಅವ್ರನ್ನ ಕೇಳೋದು ಮತ್ತೆ ಇಲ್ಲ ಬ್ರೋ. ಈಗ ಅವ್ರು ನಾವು ಹೇಳೋದು ಮತ್ತೆ ಅವ್ರ ಏನೇ ಬೇರೆ ಕಮಿಟ್ ಅನ್ಬೇಕು, ಮತ್ತೆ ನಮ್ಗೆ ಫುಲ್ ಡಿಪ್ರೆಷನ್ ಹೋಗ್ಬೇಕು ಅವೆಲ್ಲ ಬೇಡ ಬ್ರೋ. ಸುಮ್ನೆ ಸಿಂಗಲ್ ಸಿಂಗಲ್ ಲೈಫ್ ಬೆಸ್ಟ್. ಸಿಂಗಲ್ ಬೆಸ್ಟ್. ನಿಮ್ ಲೈಫಲ್ಲಿ ಯಾವ್ದಾದ್ರು ಹುಡುಗಿ ಇಷ್ಟ ಆಗಿ ನೀವು ಯಾವಾಗತ್ರ ಪ್ರಪೋಸ್ ಮಾಡ್ಬೇಕಂತ ಅನ್ಸಿದ್ಯಾ? ಎಲ್ಲ ಸಿಂಗಲ್ ಆಗಿ ಇರ್ಬೇಕಂತ ಅನ್ಸಿದ್ಯಾ? ಅದು ನನ್ಗೆ ಎಲ್ಲರೂ ಇದೊಂದು ಕೇಳ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಓಕೆ, ಫ್ರಾಂಕ್ ಆಗಿ ಹೇಳಬೇಕು ಅಂತ ಅಂದ್ರೆ ನನ್ಗೆ ಲವ್ ಆಗಿತ್ತು. ಸೊ ಒನ್ ಸೈಡೆಡ್ ಲವ್ ಬೆಸ್ಟ್ ಬ್ರೋ. ಏನಕ್ಕೆ ಅಂದ್ರೆ ಒಂದು ಜೆನ್ಯುನಿಟಿ ಇರುತ್ತೆ. ಸೊ ಒನ್ ಸೈಡೆಡ್ ಅಂತ ಅಂದ್ರೆ ಇವಾಗ ಇವಾಗಿನ ತರ ಲವ್ ಆವಾಗಿನ ಟೈಮಲ್ಲಿ ಇದ್ದಿಲ್ಲ. ಲೈಕ್ ನಾನು ಕಾಲೇಜ್ ಟೈಮ್ಸ್ ಅಲ್ಲೆಲ್ಲ ಹೋಗ್ಬೇಕು, ಒಂದು ಹುಡುಗಿನ ನೋಡಿದ ತಕ್ಷಣ ಅವ್ಳು ಇಷ್ಟ ಆದ್ರೆ ಏಯ್ ಇವಳೇ ನಮ್ಮ ಹುಡುಗಿ ಅನ್ನೋ ತರ ಫಿಕ್ಸ್ ಆಗ್ಬಿಡ್ಬೇಕು. ಅಂದ್ರೆ ನನ್ ಹಂಗಿದ್ದಿಲ್ಲ. ಸೊ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಹೋಗಿ ಹೇಳಿ ಒಪ್ಕೊಂಡು ಸುತ್ತಾಡೋದು, ಅದು ಯಾವಾಗ ಮದುವೆ ಆದ್ಮೇಲೆ ಸುತ್ತಾಡೋದೆಲ್ಲ ಇಲ್ಲ. ಒನ್ ಸೈಡ್ ಲವ್ನ ನೀಟಾಗಿ ಎಂಜಾಯ್ ಮಾಡ್ಬೇಕು. ಸೊ ಒನ್ ಸೈಡ್ ಲವ್ ಇಸ್ ಆಲ್ವೇಸ್ ದ ಬೆಸ್ಟ್ ಲವ್ ಅಂತ ನನ್ಗೆ ಅನ್ಸುತ್ತೆ. ಸೊ ಜನರಿಗೆ ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ. ಅದೇ ಬ್ರೋ, ಫ್ರೆಂಡ್ಸ್ ಜೊತೆ ಇರೋದು ಮಸ್ತ ಬ್ರೋ, ಲವ್ ಹುಡುಗಿ ಜೊತೆ ಮಸ್ತ ಬ್ರೋ. ಫ್ರೆಂಡ್ಸ್ ಬ್ರೋ, ಏನಕ್ಕೆ ಅಂತ ಇದನ್ನು ಹೇಳ್ಬಿಡ್ತಾನೆ. ಫ್ರೆಂಡ್ಸು ಬಂದ್ಬಿಟ್ಟು ಮಧ್ಯರಾತ್ರಿನಲ್ಲಿ ಗಾಡಿ ಕೆಟ್ಟೋಗಿದೆ, ಇಲ್ಲ ಮಧ್ಯರಾತ್ರಿನಲ್ಲಿ ದುಡ್ಡು ಬೇಕು, ಇಲ್ಲ ಕಷ್ಟ ಆಗಿದೆ ಅಂತ, ಇಲ್ಲ ಸ್ಟೇಷನ್ ಹೋಗಿ ಕುತ್ಕೊಂಡಿದ್ದೀನಿ ಅಂತ ಅಂದ್ರೆ ಫ್ರೆಂಡ್ ಫೋನ್ ಮಾಡಿದ್ರೆ ಹಿಂದೆ ಮುಂದೆ ನೋಡಿದ್ರೆ ಬರ್ತಾರೆ. ಅದು ನನ್ನ ಫ್ರೆಂಡ್ಸು, ಎಲ್ಲ ಫ್ರೆಂಡ್ಸು ಹಂಗಿದಾರ ಗೊತ್ತಿಲ್ಲ. ನನ್ಗೆ ಫ್ರೆಂಡ್ಸು ಜೀವ ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ ನೀನು, ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು. ಅದೇ ನೀವು ಹುಡುಗಿಗೆ ಫೋನ್ ಮಾಡ್ಬಿಟ್ಟು ಮಧ್ಯರಾತ್ರಿನಲ್ಲಿ ಹೊರಗಡೆ ಇದ್ದೀನಿ ಅಂದ್ರೆ ಅವ್ಳು ಬರೋಕ್ಕೂ ಆಗಲ್ಲ. ಸೊ ಹುಡುಗಿಗೆ ಏನು ಇಂಪಾರ್ಟೆನ್ಸ್ ಕೊಡಬೇಕು, ಹುಡುಗಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಹುಡುಗರಿಗೆ ಏನು ಇಂಪಾರ್ಟೆನ್ಸ್ ಕೊಡಬೇಕು, ಹುಡುಗರಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಯಾವತ್ತಿದ್ರು ಫ್ರೆಂಡ್ಸು ಫ್ರೆಂಡ್ಸು, ಫ್ರೆಂಡ್ಸ್ನ ರಿಪ್ಲೇಸ್ ಮಾಡೋ ಅಂಥದ್ದು ಇನ್ನೊಬ್ಬನಿಲ್ಲ. ಹಿಂಗೆ ಅಪ್ಪ ಅಮ್ಮಂಗೆ ಒಂದು ಸ್ಥಾನ ಇದೆಯೋ, ಫ್ರೆಂಡ್ಸಿಗೆ ಅದೇ ಥರ ಇನ್ನೊಂದು ಸ್ಥಾನ ಇದೆ. ಸೊ ಫ್ರೆಂಡ್ಸ್ ಯಾವತ್ತಿದ್ರು ಫ್ರೆಂಡ್ಸ್ ಅಲ್ಲ. ಅಪ್ಪ ಅಮ್ಮ ಫೌಂಡೇಶನ್, ಫೌಂಡೇಶನ್ ಫ್ರೆಂಡ್ಸ್ ಅದನ್ನು ಲೀಡ್ ಮಾಡ್ತಾರೆ, ಅದನ್ನು ಕಟ್ಟೋದು, ಅದರೊಳಗಡೆ ಇರೋದು ನಾವು. ಅಷ್ಟೇ ಬರೋ ಸೇಮ್ ಪಾಲ್. ಓಕೆನಾ? ಒಂದು ಸೈಡ್ ಲೋ, ಒಂದು ಸೈಡ್ ಲೋ ಬೆಸ್ಟ್. ಅರೆ ಹೋಗಿ ಹೇಳೋದು ಬೆಸ್ಟ್, ಹೋಗಿ ಹೇಳೋದು ಬೆಸ್ಟ್. ಫ್ರಾಂಕ್ ಆಗಿ ಹೋಗಿ ಹೇಳೋದು ಬೆಸ್ಟ್, ಫ್ರಾಂಕ್ ಹೋಗಿ ಹೇಳೋದು ಬೆಸ್ಟ್. ಹೇಳೋದೇ ಬೆಸ್ಟ್, ಹೇಳೋದೇ ಬೆಸ್ಟ್, ಹೇಳೋದೇ ಬೆಸ್ಟ್, ಹೇಳೋದು ಬೆಸ್ಟ್, ಹೇಳೋದು ಬೆಸ್ಟ್. ಸೊ ನಿಮ್ಮ ಇಷ್ಟು ನಾಲ್ಕು ಜನಕ್ಕೂ ಬರ್ತೀನಿ. ಸೊ ಫಸ್ಟ್ ಹೇಳಿ ಬ್ರೋ, ಏನಕ್ಕೋಸ್ಕರ ಒಂದು ಸೈಡ್ ಲೋ ಬೆಸ್ಟ್? ಮತ್ತೆ ಅವ್ರು ಹೇಳಿ ಒಪ್ಕೊಂಡಿಲ್ಲ ಅಂದ್ರೆ ಮತ್ತೆ ಹೇಳಿ ಒಪ್ಕೊಂಡಿಲ್ಲ ಅಂತಂದ್ರೆ ಫುಲ್ ಬೇಜಾರಾಗುತ್ತೆ, ನೋವು ಆಗುತ್ತೆ, ಕಣ್ಣು ನೀರು ಬರುತ್ತೆ. ಸೊ ಅದಕ್ಕೋಸ್ಕರನೇ ಒಂದು ಸೈಡ್ ಲೋ ಬೆಸ್ಟ್. ಅಲ್ಲ ಹೆಣ್ಮಕ್ಳು ಯೂಶಲಿ ಹೇಳೋದೇ ಇಲ್ಲ. ಇಲ್ಲ ಹೇಳ್ತೀವಿ, ಇಷ್ಟ ಆದವ್ರು ಸಿಕ್ಕಿದ್ರೆ ಹೇಳೇ ಹೇಳ್ತೀವಿ, ಸೀರಿಯಸ್ ಆಗಿ ಹೇಳ್ತೀವಿ. ಅದ್ರಲ್ಲಿ ಏನಿದೆ ಹೇಳ್ತೀರಾ? ಹೇಳ್ತೀವಿ.
ಹೇಳ್ತೀರಿ ನಮಗೆ ಓಕೆ ಅನ್ನೋ ಸಿಚುವೇಶನ್ ಓಕೆ ಅಂತ ಎಲ್ಲ ಇದರಲ್ಲಿ ಓಕೆ ಅಂದ್ರೆ ಹೇಳ್ತೀವಿ ಇಲ್ಲ ಅಂದ್ರೆ ಹೇಳಲ್ಲ ಹೆಣ್ಮಕ್ಳೆ ಫಸ್ಟ್ ಅಪ್ರೋಚ್ ಮಾಡಲ್ಲ ಯಾವ್ದೇ ಕಾರಣ ಅವ್ರು ವೇಟ್ ಮಾಡ್ತಿರ್ತಾರೆ ಬಾಯ್ಸ್ ಅಪ್ರೋಚ್ ಮಾಡ್ಲಿ ಅಂತ ಅವ್ರು ಅಪ್ರೋಚ್ ಮಾಡಿದ್ರೆ ಮೇ ಬಿ ಒಪ್ಕೊಳ್ಳೋ ಸಿಚುವೇಶನ್ ಇದ್ರೆ ಒಪ್ಕೊಂತಾರೆ ಗರ್ಲ್ಸ್ ನಂಗೆ ಹೆಣ್ಮಕ್ಳು ಬೆಂಡ್ ಆಗಲ್ಲ ನಮ್ಗೆ ಅಂತ ಫಿಕ್ಸ್ ಅಂತ ಇರತ್ತಲ್ಲ ಸ್ವಲ್ಪ ಕಾರ್ಡ್ಸ್ ಬಿಟ್ಟು ಎಸ್ ಅಂದ್ರೆ ಏನ್ ಹೇಳಿ ಅದ್ರಲ್ಲಿ ಕಾರ್ಡ್ಸ್ ಬಿಟ್ಟು ಎಸ್ ಅಂತ ಇವತ್ತು ಆನ್ಸರ್ ಸಿಕ್ತು ಅನ್ಕೊಂತೀನಿ ಎಲ್ರಿಗೂ ರಿಲೇಶನ್ಶಿಪ್ ಆಟ ಆಡಿಸ್ತೀವಿ ಆ ರಿಲೇಶನ್ಶಿಪ್ ಹೋದ್ಮೇಲೆ ಆಟ ಆಡಿಸ್ತಾರೆ ಅಷ್ಟೇ ಡಿಫ್ರೆನ್ಸ್ ಡೈರೆಕ್ಟ್ ಆಗಿ ಕೇಳೋದು ಬೆಸ್ಟ್ ಒನ್ ಸೈಡ್ ಒನ್ ಸೈಡ್ ಒನ್ ಸೈಡ್ ಒನ್ ಸೈಡ್ ಏನಕ್ಕೋಸ್ಕರ ಒನ್ ಸೈಡ್ ಒನ್ ಸೈಡ್ ಅಂದ್ರೆ ಪ್ಯೂರ್ ಆಗಿರುತ್ತೆ ಅಷ್ಟೇ ಒನ್ ಸೈಡ್ ಅಂದ್ರೆ ಪ್ಯೂರ್ ಆಗಿರುತ್ತೆ ಟೂ ಸೈಡ್ ಇದ್ರೆ ಪ್ಯೂರ್ ಇರಲ್ಲ ಇಲ್ಲ ಬ್ರೋ ಕಳ್ಬರ್ಕೆ ಈಗ ಹುಡುಗಿ ಹೋಗಿ ಕೇಳ್ತೀರಾ ಏ ಹುಡುಗಿ ಒಪ್ಪಲ್ಲ ಓಕೆ ನಂಗೆ ಇಷ್ಟ ಇಲ್ಲ ಅಂತ ಅವಾಗ ನೆಕ್ಸ್ಟ್ ಮತ್ತೆ ಮತ್ತೆ ಅಟೆಂಪ್ಟ್ ಮಾಡಲ್ವಾ ಟ್ರೈ ಮಾಡಲ್ವಾ ನೆಕ್ಸ್ಟ್ ಇನ್ನೊಂದು ಹುಡುಗಿ ಇಷ್ಟ ಆದ್ರೆ ಇನ್ನೊಂದು ಹುಡುಗಿ ಟ್ರೈ ಮಾಡಲ್ಲ ಅಷ್ಟೇ ಅವ್ರಿಗೆ ಟ್ರೈ ಮಾಡಲ್ಲ ಇಲ್ಲ ಅವ್ರಿಗೆ ಇಷ್ಟ ನೆಕ್ಸ್ಟ್ ಇನ್ನೊಂದು ಟ್ರೈ ಇನ್ನೊಂದು ಟ್ರೈ ಮಾಡಿ ಅಷ್ಟೇ ಸಾಬಾಸ್ ನನಗೆ ಇವತ್ತು ಅರ್ಥ ಆಯ್ತು ನಾವೆಲ್ಲ ಯಾಕೆ ಸಿಂಗಲ್ಸ್ ಆಗಿದ್ದೀವಿ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಹೇಳೋದೇ ಬೆಸ್ಟ್ ಡೈರೆಕ್ಟ್ ಹೋಗಿ ಹೇಳೋದು ಬೆಸ್ಟ್ ಇವಾಗ ಹೇಳ್ತೀರಾ ಸೊ ಹುಡುಗಿ ಒಪ್ಕೊಂಡಿಲ್ಲ ಸೊ ಅವಾಗ ಏನ್ ಮಾಡ್ತೀರಾ ಒಪ್ಕೊಂಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ನಮ್ ಕೈಲಿ ಏನಿದೆ ಬೇರೆಯವ್ರನ್ನ ಟ್ರೈ ಮಾಡ್ಬೇಕಷ್ಟೇ ಬೇರೆಯವ್ರನ್ನ ಟ್ರೈ ಮಾಡ್ಕೊಂತೀರಿ ಹುಡುಗಿರು ಅದರ ಹುಡುಗರು ಹೋಗಿ ಕೇಳಿದ್ರೆ ಮೋಸ್ಟ್ ಆಫ್ ದೆಮ್ ಒಂದೇ ಸರಿ ಒಪ್ಕೊಳಲ್ವಂತೆ ಸೊ ಅದಕ್ಕೋಸ್ಕರ ನಾನು ಇನ್ನೊಂದ್ಸರಿ ಅಪ್ರೋಚ್ ಮಾಡ್ತೀರಾ ಮಾಡಿದ್ರೆ ಒಳ್ಳೇದೆ ಅಂದ್ರೆ ಒಳ್ಳೇದೆ ಅಷ್ಟೇ ಹುಡುಗರು ಫ್ರೆಂಡ್ಸ್ ಇದ್ರೆ ಹೋಗ್ಬಿಟ್ಟು ಹುಡುಗಿಗೆ ಹೇಳಿದ್ರೆ ಈ ತರ ಈ ತರ ಮಾಡ್ರಿ ಅಂದ್ರೆ ಅವ್ರು ಸ್ವಲ್ಪ ಸಪೋರ್ಟ್ ಮಾಡ್ಬೋದು ಅಂದ್ರೆ ಹುಡುಗಿರು ಫ್ರೆಂಡ್ಸ್ ಗ್ಯಾಂಗ್ ಇರುತ್ತಲ್ಲ ಅವ್ರ ಹತ್ರ ಸ್ವಲ್ಪ ಅಪ್ರೋಚ್ ಮಾಡೋದು ಫೋರ್ಸ್ ಮಾಡಿ ಏನೋ ಒಂದು ಹೇಳಿ ಅಂತ ನಮ್ಮ ಬಗ್ಗೆ ಬಿಲ್ಡ್ ಅಪ್ ತಗೊಳೋದು ಆ ತರ ಬಿಲ್ಡ್ ಅಪ್ ಕೊಟ್ರೆ ಅವಾಗ ಅವ್ರಿಗೂ ಓ ಇವನ್ ಈ ತರ ಇವನ್ ಈ ತರ ಮಸ್ತ್ ಆಗಿರ್ತಾನೆ ಅದು ಇದು ಮಾಡ್ಕೊಂಡು ಆ ತರ ಮಾಡ್ಬೋದು ಡೈರೆಕ್ಟ್ ಆಗಿ ಹೇಳೋದೇ ಬೆಸ್ಟ್ ಒನ್ ಸೈಡ್ ಒನ್ ಸೈಡ್ ಅದೇ ಗ್ಯಾಬರ್ ಬೇರೆ ಯಾರನ್ನ ಪಡಾಯಿಸ್ಕೊಂಡ್ಬಿಟ್ರೆ ಅದಕ್ಕೆ ಇಷ್ಟ ಆದ್ಮೇಲೆ ಇಷ್ಟ ಆಗಿದ ತಕ್ಷಣ ಹೋಗಿ ಹೇಳೋದೇ ಬೆಟ್ರು ಅದೃಷ್ಟ ಸಿಗ್ತಾರೆ ಇಲ್ಲ ಅಂದ್ರೆ ಇಲ್ಲ ನೋಡಿದ್ರಲ್ಲ ನಮ್ ಜನ ಹೇಗೆಲ್ಲ ಉತ್ತರ ಕೊಟ್ರು ಅಂತ ಹೇಳಿ ಈಗ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ಬೇಕು ಅಂದ್ರೆ ನಿಮ್ ಸಪೋರ್ಟ್ ಬೇಕೇ ಬೇಕು ಸೊ ಅದಕ್ಕೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಮಿಸ್ ಮೀ ಬಾಯ್ ಬಾಯ್ ಕೆಳಗಡೆ ಕೆಂಪು ಬಟನ್ ಸಬ್ಸ್ಕ್ರೈಬರ್ ಹಂಗೆ ಆಗುತ್ತೆ ಬಾಯ್.